ಇವತ್ತು ಸರ್ಕಾರದ ವತಿಯಿಂದ ನಾಡಪ್ರಭು ಕೆಂಪೇಗೌಡ ಆಚರಣೆ ಮಾಡ್ತಾ ಇದ್ದೀವಿ. ರಾಜ್ಯ ಮಟ್ಟದ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ 31 ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ರಾಜ್ಯೋತ್ಸವವನ್ನ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲೂ ಕೂಡ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. 5 ದಿಕ್ಕುಗಳಿಂದ ಜ್ಯೋತಿ ತಗೊಂಡು ಇಲ್ಲಿ ಜ್ಯೋತಿಗಳು ಬರ್ತವೆ. ಅದನ್ನ ಕೃಷ್ಣ ಬೈರೇಗೌಡರು ಅದನ್ನು ಸ್ವಾಗತ ಮಾಡ್ತಾರೆ. ಸ್ವಾಗತ ಮಾಡಿ ಕೆಂಪೇಗೌಡರಿಗೆ ನಮನವನ್ನ ಸಲ್ಲಿಸತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಆರಂಭ ಮಾಡಿದ್ರು. ಈ ಕೆಂಪೇಗೌಡ ಜಯಂತಿಯನ್ನ ಸರ್ಕಾರದ ವತಿಯಿಂದ ಮಾಡಬೇಕು ಅಂತೇಳಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ತೀರ್ಮಾನ ಮಾಡಿದ್ವು. ಕೆಂಪೇಗೌಡ ಪ್ರಾಧಿಕಾರ ಕೂಡ ಮಾಡೋದು ನಮ್ಮ ಎಚ್ ಎಂ ರೇವಣ್ಣ ಅವರು ಮಾಡಬೇಕು ಅಂತ ಹೇಳಿದ್ರು. ಹಾಗೆ ನಿರ್ಮಲಾನಂದ ಸ್ವಾಮೀಜಿ ಜೊತೆಗೆ ಕೂಡ ಚರ್ಚೆ ಮಾಡಿ ಜಯಂತ್ಯೋತ್ಸವವನ್ನ ಮಾಡಿದ್ದು. ಸೊ ಅಲ್ಲಿವರೆಗೆ ಕೆಂಪೇಗೌಡ ಜಯಂತಿಯನ್ನ ಸರ್ಕಾರದ ವತಿಯಿಂದ ಮಾಡ್ತಾ ಇರಲಿಲ್ಲ, ನಾವು ಇದನ್ನ ಮಾಡಿದ್ದು. ಕೆಂಪೇಗೌಡರ ಜ್ಞಾಪಕಾರ್ಥವಾಗಿ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಅದಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೆಸರು ಮಾಡಿದ್ದು ನಾವು, ಪ್ರಾಧಿಕಾರ ಮಾಡಿದ್ದು ನಾವು. ಸೊ ಜಯಂತ್ಯೋತ್ಸವ ಆಚರಣೆ ಮಾಡಕ್ಕೆ ಮಾಡಿದ್ದು ನಾವು. ಸೊ ಇದು ಅಲ್ಲಿಂದ ಈಚೆಗೆ ನಿರಂತರವಾಗಿ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಾವು ಇವತ್ತು ಕೆಂಪೇಗೌಡರನ್ನ ಸ್ಮರಣೆ ಮಾಡ್ಕೊತಾ ಇದ್ದೀವಿ. ಕೆಂಪೇಗೌಡರು ಒಬ್ರು ದಕ್ಷ ಆಡಳಿತಗಾರರು. ಬೆಂಗಳೂರಿನ ಅಭಿವೃದ್ಧಿ ಆಗ್ಬೇಕಂದ್ರೆ ಕೆಂಪೇಗೌಡರು ಹಾಕೊಟ್ಟಂತ ಅಡಿಪಾಯ ಇವತ್ತು ಬಹಳ ಕಾರಣ ಅಂತಕ್ಕಂಥದ್ದನ್ನ ಇವತ್ತು ನೆನಕಬೇಕಾಗ್ತದೆ. ಅವರು ಆ ಕಾಲದಲ್ಲೇನೆ ಅನೇಕ ಪೇಟೆಗಳನ್ನ ಮಾಡಿದ್ರು. ವ್ಯಾಪಾರದ ದೃಷ್ಟಿಯಿಂದ ಎಲ್ಲ ಜನಾಂಗದವರಿಗೆ ಪೇಟೆಗಳು, ಬೇರೆ ಬೇರೆ ವೃತ್ತಿಯ ಜನಾಂಗದವರಿಗೆ ಪೇಟೆಗಳನ್ನ ಮಾಡಿಕೊಟ್ಟಿದ್ರು. ಸೊ ಅವರು ಒಬ್ಬ ದೂರದೃಷ್ಟಿ ಉಳ್ಳ ನಾಯಕ ಇದ್ರು. ಸೊ ಹಾಗಾಗಿ ಇವತ್ತು ಬೆಂಗಳೂರು ಇಷ್ಟೊಂದು ಬೆಳೆದಿದ್ರೆ ಅದಕ್ಕೆ ಕೆಂಪೇಗೌಡರ ದೂರದೃಷ್ಟಿ ಕಾರಣ ಅಂತಕ್ಕಂಥದ್ದನ್ನು ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂತ ಒಬ್ಬ ವ್ಯಕ್ತಿ, ಮಹಾನ್ ವ್ಯಕ್ತಿಯ ಉತ್ತಮ ಆಡಳಿತಗಾರರ ದೂರದೃಷ್ಟಿ ಇರ್ತಕ್ಕಂಥ ನಾಯಕನನ್ನ ಇವತ್ತು ಸ್ಮರಿಸ್ಕೊತೇವೆ. ಅವರಿಂದ ನಮಗೆ ಸ್ಫೂರ್ತಿ ಬರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ಬೆಂಗಳೂರಿನಲ್ಲಿ ಫುಡ್ ಗ್ರೈನ್ಸ್ ಎಲ್ಲ ಜಾಸ್ತಿ ಆದ್ರೆ ಯಾರು ಮಾಡಬೇಕು? ಫುಡ್ ಗ್ರೈನ್ಸ್ ಮಾಡ್ಬೋದಕ್ಕೆ ಯಾರು ಮಾಡೋದು? ಗವರ್ಮೆಂಟ್ ಆಫ್ ಇಂಡಿಯಾ ಅಲ್ವಾ? ಟೊಮೆಟೋ ನೋಡ್, ನಾವ್ ಇಲ್ಲಿ ಕ್ವಿಂಟಿ ಇಟ್ ಯಾಕೆ ಆಗಿದೆ ಅಂತ ಗೊತ್ತಿಲ್ಲ, ನೋಡ್ತೀನಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.